ಗುತ್ತಿಗೆದಾರರ ಮನೆಯಲ್ಲಿ 42 ಕೋಟಿ ಕ್ಯಾಶ್ ಸಿಗುತ್ತೆ ಅನ್ನೋದಾದ್ರೆ ಇನ್ಯಾವ ಆರೋಪವನ್ನ ಗುತ್ತಿಗೆದಾರರು ಬೇರೆದವರ ಮೇಲೆ ಮಾಡಕ್ಕೆ ಸಾಧ್ಯ ಆಗುತ್ತೆ? ಪ್ರಭಾವಿ ರಾಜಕಾರಣಿಗೆ ಸೇರಿತ್ತ ಈ ಹಣ? ಯಾರದಾದರೂ ಸೇರಿರಲಿ, ನಿಮ್ಮ ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ರು? 42 ಕೋಟಿ ಗಂಟಕ್ಕಾಯಿ ಅನುಭವಿಸಿಕೊಳ್ಳಿ. ಸಿಕ್ಕಿರುವಂತಹ ಹಣಕ್ಕೆ ಬಿಗ್ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಈವರೆಗೆ ಐಟಿಬಿಸಿ ಕಾಣದಂತ ಹಿರಿಯ ರಾಜಕಾರಣಿಗೆ ಬಿಸಿ ಮುಟ್ಟಿಸ್ತಾರಾ? ಬಿಸ್ನೆಸ್ ಪಾರ್ಟ್ನರ್ನ ಮೂಲಕ ಡೀಲ್ ಅನ್ನ ಮಾಡಿದ್ದು ಸ್ಪಷ್ಟ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಯಾರೊಬ್ರು ರಾಜಕಾರಣಿಯೊಬ್ಬರು ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಗಳನ್ನ ವಶಕ್ಕೆ ಪಡಿತಾರ? ಸೊ ಈ ರೀತಿಯಾಗಿ ಯಾರದಾದ್ರೂ ಇರ್ಲಿ, 42 ಕೋಟಿ ಇಟ್ಕೊಳ್ತಾ ಇದ್ದೀವಿ ಅಂತಂದ್ರೆ ನೀವು ಅಷ್ಟೇ ಒಂದು ಅಪರಾಧದಲ್ಲಿ ನೀವು ಕೂಡ ಭಾಗಿಯಾಗಿದಂಗೆನೆ, ಈ ವಂಚನೆಯಲ್ಲಿ ನೀವು ಭಾಗಿಯಾಗಿದಂಗೆನೆ. ಮಾತನಾಡೋದು ಮಾತ್ರ, ಕೂತ್ಕೊಂಡ್ಬಿಟ್ಟು ಸುದ್ದಿಗೋಷ್ಠಿಯನ್ನ ಮಾಡಿಕೊಂಡು ಎಲ್ಲವನ್ನ ಹೇಳ್ತೀರಾ. ಹಿಂದೆ ಏನ್ ಹೇಳಿದ್ರಿ, 40% ಕಮಿಷನ್ ತಗೊಳ್ತಾ ಇದ್ದಾರೆ. ಆಮೇಲೆ ಈಗಿರುವಂತ ಸರ್ಕಾರದ ಮೇಲೂ ಕೂಡ ಅನೇಕ ಆರೋಪಗಳನ್ನ ಬರ್ತಾ ಇತ್ತು, ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಇದೇನಿದು, ಇದೆಲ್ಲಿಂದ ಬಂತು? ಅದು ಉಪಾಧ್ಯಕ್ಷರ ಮನೆಯಲ್ಲಿ, ಗುತ್ತಿಗೆದಾರ ಉಪಾಧ್ಯಕ್ಷ, ಸಂಘದ ಉಪಾಧ್ಯಕ್ಷ ಇರ್ತಾನೆ, ಅವ್ರ ಮನೆಯಲ್ಲಿ ಇಷ್ಟು ಸಿಗ್ತಾ ಇದೆ. ಏನಿದ್ರ ಅರ್ಥ? 42 ಕೋಟಿ ಎಲ್ಲಿದ್ದು? ಇದಕ್ಕೆ ದಾಖಲೆ ಏನು? ಇದಕ್ಕೆ ಮೂಲ ಏನು? ಕ್ಯಾಶ್ ರೂಪದಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ? ಬಾಕ್ಸ್ಗಳಲ್ಲಿ ತುಂಬಿಡುವಂಥದ್ದು ಏನು ಬಂದಿದೆ? ಕಾಮಗಾರಿಗಳಾಗ್ತಾ ಇಲ್ಲ, ತನಿಖೆ ಮಾಡಿಸ್ತಾ ಇದೀವಿ ಅಂತ ಸರ್ಕಾರ ಹೇಳುತ್ತೆ ಒಂದು ಕಡೆಗೆ, ಕಾಮಗಾರಿ ಆಗದೇನೆ ದುಡ್ಡನ್ನು ಇಸ್ಕೊಂಡಿದ್ದಾರೆ ಅಂತೇಳಿ. ಅದೇ ದುಡ್ಡ ಇದು ಬರ್ತಾ ಇರುವಂತ ಅನುಮಾನ ಅಲ್ಲಿಗೆ ತಂದಿಡ್ತಾ ಇದೆ. ಸರ್ಕಾರದ ಮಂತ್ರಿಗಳೇನು ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳಂತೂ ಇನ್ನೂ ಹೇಳ್ತಾರೆ ಕೆಲವು ಕಡೆಗಳಲ್ಲಿ ಕಾಮಗಾರಿಗಳಾಗದೇನೆ ದುಡ್ಡನ್ನು ಪಡ್ಕೊಂಡಿದ್ದಾರೆ ಅಂತೇಳಿ. ಹಾಗೆ ಕೆಲವುಗಳನ್ನು ತಡೆ ಹಿಡಿದಿದ್ದೀವಿ ಅಂತ ಹೇಳ್ತಾರೆ. ಹಾಗಿದ್ದಾಗ ಪಡ್ಕೊಂಡಿರುವಂಥವ್ರ ದುಡ್ಡು ಇದೇನಾ? ಎಲ್ಲಿದ್ದು? ಜನರ ತೆರಿಗೆ ದುಡ್ಡಲ್ಲಿ ತಿಂದು ತೇಗುತ್ತಾ ಇರುವಂತಹ ಇಂಥವರನ್ನ ಹುರಿದು ಹಾಕ್ಬಿಡ್ಬೇಕು ಹಂಗೆ ಅಂತ. ಪ್ರಭಾವಿ ರಾಜಕಾರಣಿಯ ಹಿಂದಿದೆ ಪವರ್ಫುಲ್ ಶಕ್ತಿ. ಯಾರ್ರಿ ಅದು? 3 ಪವರ್ಫುಲ್ ವ್ಯಕ್ತಿಗಳ ಸಂಪರ್ಕದಲ್ಲಿದ್ದಂಥ ರಾಜಕಾರಣಿ ಅಂತ. ಇದೀಗ 3 ಪವರ್ ಬ್ರೋಕರ್ಗಳ ಬೆನ್ನು ಬಿದ್ದಿದೆ ಐಟಿ, ಹಾಕಿ ಬಡದಾಕಿ ಒಳಗಡೆಗೆ 3 ಪವರ್ಫುಲ್ ಸ್ಥಳಗಳಿಗೆ ಕರೆದೊಯ್ದಿದೆ ತನಿಖೆ. ಗುತ್ತಿಗೆದಾರನ ಮನೆಯಲ್ಲಿ ಸಿಕ್ಕಿರುವಂಥ ಕೋಟಿ ಕೋಟಿಗೆ ರಾಜಕಾರಣಿಯ ಹಿಂದೆ ಇದೆಯಾ? ಇದಕ್ಕೆ ಡೆಫಿನೆಟ್ ಆಗಿರುತ್ತೆ, ಯಾವ ಅನುಮಾನವೂ ಕೂಡ ಇದ್ದಂಗಿಲ್ಲ. ಇದರಲ್ಲಿ ಹೇಗಿದ್ದಾರೆ ಅಂತಂದ್ರೆ, ಆಯಾ ಆಯಾ ರಾಜಕಾರಣಿಗಳಿಗೆ ಆಯಾ ಆಯಾ ಬಕೆಟ್ ಹಿಡಿಯುವಂತ ಗುತ್ತಿಗೆದಾರರಿದ್ದಾರೆ. ಇದೇನು ಮುಚ್ಚಿಡುವಂಥದ್ದಲ್ಲ, ಅವರಿಗೆ ಬೇಕಾಗಿರುವಂತ ಬ್ಲ್ಯಾಕ್ ಅನ್ನ ವೈಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಬ್ಲ್ಯಾಕ್ ಮೂಲದಲ್ಲಿ ಬರುವಂತಹ ದುಡ್ಡನ್ನ ವೈಟ್ ಮಾಡುವಂತ ದಂಧೆಗೆ ಈ ಗುತ್ತಿಗೆದಾರನ ಬಳಕೆ ಮಾಡ್ಕೊಳ್ತಾರೆ. ಆದ್ರೆ ಗುತ್ತಿಗೆದಾರರು ಮುಂದೆ ಬಂದು ಹೇಳೋದೇನು ಅಂತಂದ್ರೆ, ನಮ್ಮನ್ನ ತಿಂದು ತೇಗ್ತಾ ಇದ್ದಾರೆ ರಾಜಕಾರಣಿಗಳು ಅಂತ ಹೇಳ್ತಾರೆ. ಇದೆಲ್ಲಿಂದ ಬಂತು? ರಾಜಕಾರಣಿಗಳು ನಿಮ್ಮನ್ನ ತಿಂದು ತೇಗೋದಾಗಿದ್ದಿದ್ರೆ 42 ಕೋಟಿ ಹೇಗೆ ಕ್ಯಾಶ್ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಸಿಗುತ್ತೆ? ಯಾರಾದರೂ ಉತ್ತರ ಕೊಡಿ ಇದಕ್ಕೆ ನೋಡೋಣ. ಗುತ್ತಿಗೆದಾರರು ಹೇಗೆ ಸಿಗುತ್ತೆ? ಯಾವ ನೈತಿಕತೆ ಇದೆ ನಿಮಗೆ ಮಾತನಾಡಕ್ಕೆ? ಅಷ್ಟೊಂದು ಇಸ್ಕೊಳ್ತಾರೆ, ಇಷ್ಟೊಂದು ಇಸ್ಕೊಳ್ತಾರೆ, ಹೆಂಗ್ರಿ ಕೆಲಸ ಮಾಡೋದು? ಕೆಲಸ ಮಾಡೋಕ್ಕಾಗತ್ತೇನ್ರಿ? ಬರೀ ದುಡ್ಡು ಕೊಟ್ಟು ಕೊಟ್ಟು ಸಾಯ್ಬೇಕು, ಅಧಿಕಾರಿಗಳಿಗೆ ಕೊಡಬೇಕು, ರಾಜಕಾರಣಿಗಳಿಗೆ ಕೊಡಬೇಕು ಅಂತ ಹೇಳುವಂಥ ಗುತ್ತಿಗೆದಾರರು 42 ಕೋಟಿಯನ್ನ ಹೆಂಗಿಟ್ಕೊಂಡ್ರಿ ಕ್ಯಾಶ್ ರೂಪದಲ್ಲಿ? ನನ್ನ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತ ಮುರಳೀಧರನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಏನಿದೆ ಅಪ್ಡೇಟ್ಸ್ ಈ ಬೆಳವಣಿಗೆ ಬಗ್ಗೆ? ಅರುಣ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಅಂದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಒಂದಷ್ಟು ಅಪ್ಡೇಟ್ಗಳಾಗ್ತಾ ಇರೋಂಥದ್ದು, ಪ್ರತಿಯೊಂದು ಗಳಿಗೆಗೂ ಕೂಡ ಹೊಸ ಹೊಸ ಅಪ್ಡೇಟ್ಗಳು ಸಿಗ್ತಾ ಇದಾವೆ. ಯಾಕೆಂದ್ರೆ ಪ್ರಭಾವಿ ರಾಜಕಾರಣಿಯೊಬ್ಬರಿಗೆ ಸೇರಿದ ಹಣ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದಾವೆ. ಆ ಮಾಹಿತಿಗಳ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅಂದರೆ ಅವರಿಗೆ ಸಂಬಂಧಪಟ್ಟಂಥ ಒಬ್ಬ ಒಂದಷ್ಟು ಬಿಸ್ನೆಸ್ ಪಾರ್ಟ್ನರ್ಸ್ ಅಂದರೆ ಶಕ್ತಿ ಇರ್ಬೋದು, ಜೊತೆಗೆ ಇನ್ನುಳಿದ ಇನ್ನಿಬ್ಬರು ಅವರ ಮನೆಯ ಮೇಲೂ ಕೂಡ ಐ ಟಿ ದಾಳಿ ಆಗಿರೋಂಥದ್ದು, ಜೊತೆಗೆ ಅವರನ್ನು ವಿಚಾರಣೆಗೆ ಕರ್ತ್ಕೊಂಡು ಹೋಗಿರೋಂಥದ್ದು, ಇವೆಲ್ಲ ಕೂಡ ಮಾಹಿತಿಗಳನ್ನು ನೋಡಿದ್ರೆ ಇದರಲ್ಲಿ ಸಂಪೂರ್ಣವಾಗಿ ಅಂದರೆ ಅಂಬಿಕಾಪತಿ ಮತ್ತು ರಾಜಕಾರಣಿಯ ನಡುವೆ ನೇರ ಸಂಪರ್ಕ ಇದೆ, ನಿಕಟ ಸಂಪರ್ಕ ಇದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತದೆ. ಯಾಕೆಂದರೆ ಐ ಟಿ ಅಧಿಕಾರಿಗಳು ಸುಖ ಸುಮ್ಮನೆ ದಾಳಿಯನ್ನು ಮಾಡೋಲ್ಲ, ಜೊತೆಗೆ ಸಾಕಷ್ಟು ತಿಂಗಳುಗಳಿಂದನೂ ಕೂಡ ಇದರ ಬಗ್ಗೆ ವರ್ಕನ್ನು ಮಾಡಿರ್ತಾರೆ. ವರ್ಕನ್ನು ಮಾಡಿ ಅದಕ್ಕೆ ಅವರಿಗೆ ಲೀಡ್ ಯಾವಾಗ ಸಿಕ್ಕುತ್ತೆ, ಲೀಡ್ ಯಾವಾಗ ಸಿಕ್ಕದ ನಂತರವೇ ಈ ದಾಳಿಯನ್ನು ಮಾಡಿರುವಂಥದ್ದು. ಯಾಕೆಂದರೆ ಕಳೆದ 15 ದಿನಗಳಿಂದನೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಐ ಟಿ ದಾಳಿ ನಡೀತಾ ಇದೆ. ಅದು ಬೇರೆ ಬೇರೆ
ಡೆವಲಪರ್ಸ್ ಇರ್ಬೋದು, ಬಿಲ್ಡರ್ಗಳಿರ್ಬೋದು, ಗುತ್ತಿಗೆದಾರರಿರ್ಬೋದು, ಇವರೆಲ್ಲರ ಮನೆ ಮೇಲೂ ಕೂಡ ದಾಳಿ ನಡೀತಾ ಇದೆ. ಜೊತೆಗೆ ಕೆಲವೊಂದು ಕಚೇರಿಗಳ ಮೇಲೆ ದಾಳಿ ನಡೆಸಿ ಅಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನು ತಮ್ಮ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಆದರೆ ನಿನ್ನೆ ಸಿಕ್ಕಂಥ 42 ಕೋಟಿ ಹಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನೆರಳು ಮತ್ತು ರಾಜಕೀಯವಾಗಿ ಬಣ್ಣ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗ್ತಾ ಇರೋವಂಥದ್ದು ಮತ್ತು ರಾಜಕಾರಣಿಗಳ ನಿಕಟ ನಂಟು ಇರುವಂಥದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಈಗಿನ ಡೆವಲಪ್ಮೆಂಟ್ಗಳು, ನಿನ್ನೆ ಏನು ಬೆಳಗ್ಗೆಯಿಂದ ಗುತ್ತಿಗೆದಾರರ ಮನೆ ಮೇಲೆ ದಾಳಿಯಾಗುತ್ತೆ. ದಾಳಿಯಾದಾಗ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಆದರೆ ಸಂಜೆ 7 ಗಂಟೆ ನಂತರ ನಡೆದಂಥ ಬೆಳವಣಿಗೆಗಳೇನಿತ್ತು ಅದು ಅಂಬಿಕಾಪತಿಯವರ ಮನೆ ಮೇಲೆ ದಾಳಿ ಮಾಡಿದಂಥದ್ದಿರ್ಬೋದು, ಶಕ್ತಿಯನ್ನವರನ್ನು ಏನು ಬ್ಯಾಡ್ಮಿಂಟನ್ ಆಡೋ ಸಂದರ್ಭದಲ್ಲಿ ಆದ ಕೋರ್ಟ್ನಿಂದನೇ ಆಕೆಯನ್ನು ಕರ್ಕೊಂಡು ಹೋಗಿರುವಂಥದ್ದು, ಅಲ್ಲೂ ಕೂಡ ಒಂದಷ್ಟು ವಿಚಾರಗಳು ಬರ್ತಾ ಇದ್ದಾವೆ. ಒಂದೆರಡು ಹೆಸರುಗಳು ಕೂಡ ಬರ್ತಾ ಇದ್ದಾವೆ. ಅವರು ಯಾವ ಪಾತ್ರವನ್ನು ವಹಿಸಿದ್ದಾರೆ ಇದರಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಗಳು ಇಲ್ಲ. ಯಾಕೆಂದರೆ IT ಅಧಿಕಾರಿಗಳು ಬಿಡ್ದಿಯ ಒಂದು ಖಾಸಗಿ ಹೋಟೆಲಲ್ಲೂ ಕೂಡ ದಾಳಿಯನ್ನು ಮಾಡಿ ಅಲ್ಲೂ ಕೂಡ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ಮಾಹಿತಿಗಳು ಕೂಡ ಒಂದೊಂದೇ ಅಪ್ಡೇಟ್ಗಳು ಬರ್ತಾ ಇದ್ದಾವೆ. ಸದ್ಯಕ್ಕೆ ಈ 42 ಕೋಟಿ ಏನಿತ್ತು, 42 ಕೋಟಿಯ ಮೂಲ ಹುಡ್ಕೊಂಥದ್ದು, ಜೊತೆಗೆ ಅದನ್ನು ಯಾರಿಗೆ ತಲುಪಿಸ್ತಾ ಇದ್ರು ಮತ್ತು ಅದನ್ನು ಬೆನಿಫಿಷರೀಸ್ ಯಾರು, ಅದನ್ನು ರಿಸೀವ್ ಮಾಡ್ತಿದ್ದಂಥವ್ರು ಯಾರು, ಈ ಬಗ್ಗೆ ತನಿಖೆ ಮಾಡಲಿಕ್ಕೆ ಈಗಾಗಲೇ IT ಅಧಿಕಾರಿಗಳು ಇಳಿದಿರುವಂಥದ್ದು. ಸದ್ಯಕ್ಕೆ ಮಾನ್ಯತೆ ಟೆಕ್ ಪಾರ್ಕ್ನಲ್ಲಿ ಅಂಬಿಕಾ ಪತಿ ಮತ್ತು ಅಶ್ವತ್ಥಮ್ಮ ಏನಿದ್ದಾರೆ ಅವರಿಬ್ಬರು ಕೂಡ ಅಲ್ಲೇ ಇರೋ ಹಿನ್ನೆಲೆಯಲ್ಲಿ ಅವರನ್ನು ವಿಚಾರಣೆಗೊಳಪಡಿಸಿದರೆ ಅಲ್ಲೂ ಕೂಡ ಒಂದಷ್ಟು ನಗದು ಹಣ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅಲ್ಲೂ ಕೂಡ ವಿಚಾರಣೆ ಮುಗಿದ ಬಳಿಕ ಈ 42 ಕೋಟಿ ಹಣ ಏನಿತ್ತು, ಹಣವನ್ನು ತಾವು ತೆಗೆದುಕೊಂಡು ಹೋಗೋಂಥ ಸಾಧ್ಯತೆಗಳು ಕೂಡ ಸದ್ಯಕ್ಕಿದ್ದಾವೆ. ಬೇರೆ ಬೇರೆ ಲಿಂಕ್ಗಳೇನಿತ್ತು ಮತ್ತು ಬೇರೆ ಬೇರೆ ಲೀಡ್ಗಳೇನಿತ್ತು ಅಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇರೋವಂಥದ್ದು. ಅರುಣ್.